ಎರಡನೇ ತಿಂಗಳು ಹುಟ್ಟುತ್ತಾರೋ ಏಳನೇ ತಿಂಗಳು ಹುಟ್ಟುತ್ತಾರೋ ನೋಡಿ, ಧೋನಿ ಏಳನೇ ತಿಂಗಳ ಹುಟ್ಟರೋದು. ಇವ್ರಿಗೆ ತುಂಬಾ ಲಕ್ಕು. ಯಾಕೆ ಇವ್ರಿಗೆ ತುಂಬಾ ಲಕ್ಕು ಅಂದ್ರೆ, ಈ 2002 ಪಕ್ಕದಲ್ಲಿ 7 ಸಂಬಂಧ ಇರುತ್ತೆ. 2 ಮತ್ತು 7 ವಿಪರೀತ ರಾಜಯೋಗ ಸಂಖ್ಯೆ. ಹಂಗಾಗಿ ಇನ್ನು ಮುಂದೆ 7ನೇ ತಿಂಗಳಲ್ಲಿ 2ನೇ ತಿಂಗಳಲ್ಲಿ ಮತ್ತೆ 3ನೇ ತಿಂಗಳಲ್ಲಿ 6ನೇ ತಿಂಗಳು ಹುಡ್ತಾರೆ ತುಂಬಾ ಸಕ್ಸಸ್ ಜಾಸ್ತಿ ಇರುತ್ತೆ. ಆದ್ರೆ ತುಂಬಾ 4ನೇ ತಿಂಗಳು ಹುಡ್ತಾರೆ ಸ್ವಲ್ಪ ವೀಕ್ ಆಗಿರ್ತಾರೆ. ಓಕೆ ಸರ್, ಒಬ್ರು ಕಾಲರ್ ರೆಡಿ ಇದ್ದಾರೆ ತಗೊಂಡ ತಗೊಳ್ಳಿ. ಪರಿಮಳ ಅಂತ ಬಳ್ಳಾರಿಯಿಂದ ಕಾಲ್ ಮಾಡಿದ್ದಾರೆ. ಪರಿಮಳ ಅವರೇ ಮಾತಾಡಿ, ಬೇಗ ಬೇಗ ಹೇಳಿ, ಸಮಯದ ಅಭಾವ ಇದೆ. ತಮ್ಮ ಡೇಟ್ ಆಫ್ ಬರ್ತ್ ಹೇಳಿ. 6/5/66. 6/5/65. ಏನ್ ಕೇಳ್ಬೇಕು ಅನ್ಕೊಂಡಿದ್ದೀರಿ? ರಾಜಕೀಯದಲ್ಲಿದ್ದಾರೆ ಇವರು. ಎಲ್ಲಿ ಮೇಡಮ್? ರಾಜಕೀಯದಲ್ಲಿದ್ದಾರೆ. ಓಕೆ, ರಾಜಕೀಯದಲ್ಲಿದ್ದಾರ? ಬೆಳವಣಿಗೆ ಹೆಂಗಿದೆ? ಯಾವ ಪಕ್ಷದಲ್ಲಿದ್ದಾರೆ? ಬಿಜೆಪಿ. ಕಂಟೆಸ್ಟ್ ಮಾಡಿದಾರಾ? ಈ ಸಲ ಟಿಕೆಟ್ ಅನೌನ್ಸ್ ಆಗಿದೆ. ಯಾವ ಕ್ಷೇತ್ರದಿಂದ? ಬಳ್ಳಾರಿಯಿಂದ. ಸಿಟಿ ಬಳ್ಳಾರಿ ಸಿಟಿ. ಹೆಸರು ಹೇಳಿ ಮೇಡಮ್, ನಿಮ್ಮ ಯಜಮಾನರದು? ವಿರೂಪಾಕ್ಷಗೌಡ್ರ ಅಂತ. ವಿರೂಪಾಕ್ಷಗೌಡ. ನೋಡಿ ಸರ್, ಇವ್ರ ಡೇಟ್ ಆಫ್ ಬರ್ತ್ ನೋಡಿ, 6 & 5 ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ. ಇವ್ರ ಎಲ್ಲಾ ಕೆಲಸನು 5, 14, 23 ತಾರೀಕು ಎಲ್ಲ ಕೆಲಸ ಮಾಡ್ಬೇಕು. ಆಮೇಲೆ 6, 15, 24 ತಾರೀಕು ಕೆಲಸ ಮಾಡ್ಬೇಕು. ಆಮೇಲೆ 9, 18, 27 ತಾರೀಕು ಎಲ್ಲ ಕೆಲಸ ಮಾಡ್ಬೇಕು. ಇವ್ರು ತುಂಬಾ ಡೇಂಜರ್ ಡೇಟ್ ಅಂದ್ರೆ 1, 10, 19 ತಾರೀಕು. ಆಮೇಲೆ 3, 12, 21 ತಾರೀಕು. ಈ ದಿನಗಳಲ್ಲಿ ಯಾವ್ದೇ ಕೆಲಸ ಮಾಡಿದ್ರೆ ಸೋಲನ್ ಕಾಣ್ತಾರೆ. ಆ ದಿನಗಳು ಮಾಡಿದ್ರೆ ಕೆಲಸ ಎಲ್ಲವನ್ನು ಗೆಲ್ತಾರೆ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ ಪರಿಮಳ ಅವರೇ. ಸರ್, ತಾವು ಹೇಳ್ತಾ ಇದ್ರಿ ಏಪ್ರಿಲ್ ತಿಂಗಳಲ್ಲಿ ತುಂಬಾ ತೊಂದರೆ ಇದೆ, ಏಪ್ರಿಲ್ ತಿಂಗಳಲ್ಲಿ ಜನಿಸಿದವ್ರಿಗೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ರಿ. ನೋಡಿ, ಏಪ್ರಿಲ್ ತಿಂಗಳು ಇದೆಯಲ್ಲ, ಈ ತಿಂಗಳಲ್ಲಿ ದೊಡ್ಡ ದೊಡ್ಡ ರಾಜಕಾರಣಿಗಳಿಗೆ ತುಂಬಾ ಗಂಡಾಂತರ ಕಾದಿದೆ. ಅದರಲ್ಲೂ ಕೂಡ 5ನೇ ನಂಬರ್, 6ನೇ ನಂಬರ್, 7ನೇ ನಂಬರ್ ಗಾಡಿ ವಾಹನಗಳಾಗಿದ್ರೆ ಇವೆಲ್ಲ ತುಂಬಾ ಅಪಾಯ ಸಂಖ್ಯೆ ಆಗಿರ್ತವೆ. ರಾಜಕಾರಣಿಗಳು ಇಂಥ ಗಾಡಿ ಹೊಂದಿದ್ದರೂ ಗ್ಯಾರಂಟಿ ಸೋಲನ್ನು ಕೂಡ ನೋಡಬಹುದು. ಆಮೇಲೆ ಇಂಥ ಗಾಡಿ ಮಾಮೂಲಿ ವ್ಯಕ್ತಿಗಳ ಹತ್ರ ಗಾಡಿ ಇದ್ರು ಕೂಡ ಇವೆಲ್ಲ ತುಂಬಾ ತೊಂದರೆ ಸಿಗುತ್ತೆ. ಆಮೇಲೆ ತುಂಬಾ ಆಕ್ಸಿಡೆಂಟ್ ಆಗುತ್ತೆ ಈ ತಿಂಗಳಲ್ಲಿ, ಏಪ್ರಿಲ್ ತಿಂಗಳಲ್ಲಿ. ಆಮೇಲೆ ಹೆಲಿಕಾಪ್ಟರ್, ಏರೋಪ್ಲೇನ್ ಇವೆಲ್ಲ ತೊಂದರೆ ಸಿಗಾಕಿರೋದ್ರಿಂದ ನಾನು ಹೇಳಿದ್ದೆ. ಮೊನ್ನೆ ನಡೆದಿದ್ದ ಘಟನೆಗಳು ಇಂಡೋನೇಷ್ಯಾದಲ್ಲಿ ಒಂದು ಇದು ವಿಮಾನ ಸಮುದ್ರದಲ್ಲಿ ಬಿದ್ದಿದೆ. ಹೌದೌದು, ಇದನ್ನೆಲ್ಲ ನಾನು ಮುಂಚೆಲೆ ಹೇಳಿದ್ದೆ. ಆಮೇಲೆ ಇದೆಲ್ಲವೂ ಬಹಳ, ಯಾಕೆಂದ್ರೆ ಅದಕ್ಕೆಲ್ಲ ಅಧಿಪತಿ ಶನಿನೇ ಆಗಿದ್ದಾನೆ. ಶನಿ ಅಧಿಪತಿ ಆಗಿರೋದ್ರಿಂದ ತುಂಬಾ ಡೇಂಜರ್ ಆಗಿರ್ಬೇಕು. ಆಮೇಲೆ ಶನಿ ನಕ್ಷತ್ರದಲ್ಲಿ ಯಾರ್ಯಾರು ಹುಟ್ಟಿದ್ದಾರೆ, ಶನಿ ನಕ್ಷತ್ರದಲ್ಲಿ ಅದ್ರ ಪುಷ್ಯ ನಕ್ಷತ್ರ ಒಂದು ಬಿಟ್ಟು ಇನ್ನೆಲ್ಲಾ ನಕ್ಷತ್ರದಲ್ಲಿ ಹುಡ್ತವ್ರಿಗೆ ತುಂಬಾ ತೊಂದರೆ ಕಾದಿದೆ. ಆಮೇಲೆ ಉತ್ತರಾಭಾದ್ರ ನಕ್ಷತ್ರದಲ್ಲಿ ಹುಡ್ತವ್ರಿಗೆ ಪರವಾಗಿಲ್ಲ. ಇನ್ನೆಲ್ಲಾ ನಕ್ಷತ್ರ, ಶನಿ ನಕ್ಷತ್ರದವ್ರಿಗೆ ಅಂತವೆ, ರವಿ ನಕ್ಷತ್ರ ತುಂಬಾ ಗಾಚಾರ ಕಾದಿದೆ. ತುಂಬಾ ಕೆಟ್ಟದೇ ನಡೀತಿದ್ದೇನು, ಒಳ್ಳೇದೇನ್ ನಡೆಯಲ್ಲ. ಒಳ್ಳೇದ್ ನಡೆದಾರೆ ನಾನು ಹೇಳಿರುವೆ. ಕೆಟ್ಟದ್ದು ಇನ್ನು ಎಷ್ಟು ತಿಂಗಳವರೆಗೂ ಮುಂದುವರಿತು? ಮುಂದಿನ ತಿಂಗಳು 14ನೇ ತಾರೀಕುವರೆಗೂ ತುಂಬಾ ಕಾದಿದೆ. ಸರಿ, ಆಮೇಲೆ ಶನಿ ನಕ್ಷತ್ರದಲ್ಲಿ ಅನುರಾಧ ನಕ್ಷತ್ರ ಹುಡ್ತವ್ರಿಗೆ ಮತ್ತೆ ಉತ್ತರಾಭಾದ ನಕ್ಷತ್ರ ಹುಡ್ತವ್ರಿಗೆ ಇನ್ನೂ 1 ವರ್ಷ ಟೈಮ್ ಚೆನ್ನಾಗಿಲ್ಲ. ಅಂತ ರಾಜಕಾರಣಿಗಳಿಗೆ ಕಾದಿತೆ ಹಬ್ಬ ಮುಂದೆ. ದಯವಿಟ್ಟು ಇಂಥವರೆಲ್ಲ ಸುಮ್ ಸುಮ್ನೆ ದುಡ್ಡನ್ನೆಲ್ಲ ಖರ್ಚು ಮಾಡಿ, ಅದೇನೋ ಅದು ಇದೆಲ್ಲ ಖರ್ಚು ಮಾಡಿ ದುಡ್ಡನ್ನು ಕಳ್ಕೊನ ಬದಲು ನ್ಯಾಯವಾಗಿರೋದು ಒಂದು ವಾಸಿ. ಆಮೇಲೆ ಜನಗಳ ಮುಂದೆ ನೇರವಾಗಿ ನಡ್ಕೊಂಡು ಇನ್ನೂ ಒಳ್ಳೇದು. ಶನಿ ಎಲ್ಲವನ್ನೂ ಲೆಕ್ಕ ಮಾಡೋನವನೇ, ಮತ್ತೆ ಆಯಸ್ ಕೊಡೋನವನೇ. ಆಮೇಲೆ ಎಲ್ಲಾ ಗಾಡಿಗೆ ಅಧಿಪತಿ ಅವನೇ. ತುಂಬಾ ಕಾದಿತೆ. ಆಮೇಲೆ ದಯವಿಟ್ಟು ಈ ತಿಂಗಳಲ್ಲಿ ಯಾವ್ದು ಹೊಸ ಕೆಲಸಗಳು ಮಾಡಕ್ ಹೋಗ್ಬೇಡ. ಸರಿ ಸರ್, ಈಗ ತೊಂದರೆ ಏನು ಇದೆ ಅಂತ ಹೇಳಿದ್ರೆ ಏಪ್ರಿಲ್ ತಿಂಗಳಲ್ಲಿ ಜನಿಸಿದವರಿಗೆ ಪರಿಹಾರವಾಗಿ ಏನ್ ಹೇಳಿದ್ರಿ? ಪರಿಹಾರವಾಗಿ ಅಂದ್ರೆ ಈ ನಾನ್ ವೆಜ್ ತಿಂತಾರಲ್ಲ, ಅದನ್ನ ದಯವಿಟ್ಟು ರವಿ ನಕ್ಷತ್ರದಲ್ಲಿ ಹುಟ್ಟಿರೋರು ಮತ್ತೆ ಶನಿ ನಕ್ಷತ್ರದಲ್ಲಿ ಹುಟ್ಟಿರೋ ಈ ತಿಂಗಳು ತಿನ್ನದ್ ಬಿಡ್ಬೇಕು. ಮತ್ತೆ ರವಿ ನಕ್ಷತ್ರದಲ್ಲಿ ಹುಟ್ಟಿದಂತ ವ್ಯಕ್ತಿಗಳು, ಕೃತಿಕಾ ಇರ್ಬೋದು, ಉತ್ತರ ನಕ್ಷತ್ರದಲ್ಲಿ ಆಗಿರ್ಬೋದು, ಇವ್ರ ತಂದೆಗೆ ನಮಸ್ಕಾರ ಮಾಡ್ಬೇಕು. ಆಮೇಲೆ ಶಿವನ್ ಟೆಂಪಲ್ ಪ್ರತಿನಿತ್ಯ ಹೋಗ್ಬೇಕು. ಆಮೇಲೆ ರವಿ ನಕ್ಷತ್ರದಲ್ಲಿ ಹುಟ್ಟಿದವರು ಬಿಲ್ಪತ್ರ ಯಾವಾಗಲೂ ಗಾಡಿಲಿ ಇಟ್ಕೋಬೇಕು, ಬಹಳ ಒಳ್ಳೇದು. ಮತ್ತೆ ಶನಿ ನಕ್ಷತ್ರ ಹುಟ್ಟಿರೋರು ವಿಷ್ಣು ದೇವಸ್ಥಾನಕ್ಕೆ ಹೋಗಿ ತುಳಸಿನ ತಂದು ಗಾಡಿಲಿ ಇಟ್ಕೋಬೇಕು, ಚಂದ್ರನ ನೋಡಿ ನಮಸ್ಕಾರ ಮಾಡಬೇಕು, ಆಮೇಲೆ ಬೆಳಿಗ್ಗೆ ತಾಯಿ ನಮಸ್ಕಾರ ಮಾಡಬೇಕು. ದಯವಿಟ್ಟು ಈ ತಿಂಗಳಲ್ಲಿ ರವಿ ನಕ್ಷತ್ರ ಮತ್ತೆ ಶನಿ ನಕ್ಷತ್ರ ಹುಟ್ಟಿದಂತರು ನಾನ್ ವೆಜ್ ತಿನ್ಬೇಡಿ. ಓಕೆ ಸರ್, ಥ್ಯಾಂಕ್ ಯು. ಸಾಕಷ್ಟು ಮಾಹಿತಿಯನ್ನು ನೀಡಿದ್ರೆ ನಮ್ಮ ವೀಕ್ಷಕರಿಗೆ ಧನ್ಯವಾದ. ತಮಗೆ ವೀಕ್ಷಕರೇ, ಇವತ್ತಿನ ಭವಿಷ್ಯ ನೀವು ಮತ್ತು ನಾನು ವಿತ್ತ ಆರ್ಯವರ್ಧನ್ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ಸಮಯ ಸದಾ ನಿಮ್ಮೊಂದಿಗೆ.